नमस्कार रिव्यू चानल स्वागत नानु सौख्या गांवकर राज्य कई पाळ्यद बिग सर्वे कई आंतरिक सर्वे रिपोर्ट सद्यद परिस्थितियल्लि एनु हेळ्ता इदे याकंद्रे ओंदु कडे गुजरात एक्सिट पोल्गळ अब्बर गुजरातल्लि बीजेपि मत्तोम्मे ದಾಖಲೆಯ ಗೆಲುವನ್ನು ಸಾಧಿಸುತ್ತೆ ಅನ್ನುವ ವಿಚಾರ ಸದ್ದು ಮಾಡ್ತಾ ಇದೆ. ರಾಜ್ಯದ ಮೇಲೆ ಅದರ ಪರಿಣಾಮ ಏನಾಗುತ್ತೋ ಅನ್ನೋ ಆತಂಕ ಎಲ್ಲ ಇರುವಾಗ ಕೈ ಆಂತರಿಕ ಸರ್ವೆ ಈಗಲ್ಲ ಕೆಲವು ದಿನಗಳ ಹಿಂದೆ ಈಗ ಒಂದು ತಿಂಗಳ ಅಂತರದಲ್ಲಿ ನಡೆದಿರುವಂಥ ಒಂದು ಆಂತರಿಕ ಸರ್ವೆ ರಿಪೋರ್ಟ್ನ ಅಂಕಿಅಂಶಗಳು ಲಭ್ಯವಾಗ್ತಾ ಇವೆ. ಹಾಗಾದರೆ ಸದ್ಯದ ಪರಿಸ್ಥಿತಿಯಲ್ಲಿ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಯಾರ್ಯಾರ ಪರಿಸ್ಥಿತಿ ಏನು? ಕಾಂಗ್ರೆಸ್ನ ಸರ್ವೆಯ ಪ್ರಕಾರ ಈ ಸರ್ವೆ ನೋಡಿ ಕಾಂಗ್ರೆಸ್ಗೇನೆ ಟೆನ್ಷನ್ ಶುರುವಾಗಿದೆಯಾ? ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪತ್ತೆ. ಎಸ್ ವೀಕ್ಷಕರೇ, ಚುನಾವಣಾ ವರ್ಷ ಅಂದರೆ ಎಲ್ಲ ರಾಜಕೀಯ ಪಕ್ಷಗಳು ತಮ್ಮದೇ ಆದ ರೀತಿಯಲ್ಲಿ ಬೇರೆ 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 ಏಜೆನ್ಸಿಗಳ ಮೂಲಕ ಸರ್ವೆಗಳನ್ನು ಮಾಡಿಸ್ತಾನೇ ಇರ್ತವೆ. ಬಿಜೆಪಿಯಲ್ಲೂ ಅಂಥ ಸರ್ವೆಗಳು ಬೇಕಾದಷ್ಟಾಗಿವೆ. ಹೈಕಮಾಂಡೇ ಖುದ್ದಾಗಿ ಅಮಿತ್ ಶಾ ಅವರೇ ಹಲವಾರು ಏಜೆನ್ಸಿಗಳಿಂದ ಸರ್ವೆ ಮಾಡಿಸಿ ತಾಳೆ ಮಾಡಿ ನೋಡ್ತಾ ಇದ್ದಾರೆ. ಈಗ ಕೈಪಾಳ್ಯದ ಹೊಚ್ಚ ಹೊಸ ಸರ್ವೆ ರಿಪೋರ್ಟ್ ಒಂದು ಆ ನಂಬರ್ಸ್ ಈಗ ಹೊರಗಡೆ ಬರ್ತಾ ಇವೆ. ಕೈ ಮೂಲದಿಂದಾನೇ ಅಂದರೆ ಅದನ್ನೇನು ಅಧಿಕೃತವಾಗಿ ಕಾಂಗ್ರೆಸ್ ಸರ್ವೆ ಅಂತ ಅನೌನ್ಸ್ಮೆಂಟ್ ಮಾಡಲ್ಲ, ಕೈಪಾಳ್ಯದ ಕೆಲ ನಾಯಕರಿಂದನೇ ಹೊರಗಡೆ ಬರ್ತಿರುವಂಥ ಮಾಹಿತಿ ಇದು. ಈಗಾಗಲೇ 4 ತಿಂಗಳಲ್ಲಿ 3 ಸರ್ವೆ ಮಾಡಿಸಿದೆ ಕಾಂಗ್ರೆಸ್ ಅಂತ ಹೇಳಲಾಗಿದೆ. ಈ ಪೈಕಿ ಆರಂಭದಲ್ಲಿ ಮೊದಲ ಸರ್ವೆಯಲ್ಲಿ ಕಾಂಗ್ರೆಸ್ಗೆ 100 ಗಡಿ ದಾಟೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ರಿಸಲ್ಟ್ ಬಂದಿತ್ತಂತೆ. 2ನೇ ಸರ್ವೆ ಮಾಡುವಷ್ಟೊತ್ತಿಗೆ ಕೈ ಕೆಲಸದಿಂದಾಗಿ ಅದು 100 ಗಡಿ ದಾಟತ್ತೆ ಅಂತ ನಂಬರ್ಸ್, 100ರ ಗಡಿಗೆ ಬಂದು ನಿಲ್ಲತ್ತೆ ಅನ್ನುವಂಥ ರಿಪೋರ್ಟ್. ಈಗ 3ನೇ ರಿಪೋರ್ಟ್ ರೆಡಿಯಾಗಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ಬಿಜೆಪಿಯ ವಿರುದ್ಧ ನಿರಂತರವಾಗಿ ಪ್ರತಿಪಕ್ಷ ಮುಗಿಬೀಳ್ತಾ ಇದೆ. ಹಲವಾರು ಹಗರಣ ಪ್ರಕರಣ ಅಂತೆಲ್ಲ ಸಚಿವರುಗಳನ್ನು ಅಟ್ಯಾಕ್ ಮಾಡ್ತಿರೋದಿರಬಹುದು, ಬೇರೆ ಬೇರೆ ಯಾತ್ರೆ ಪಾದಯಾತ್ರೆ ಇವೆಲ್ಲ ಸಮಾವೇಶಗಳಿರಬಹುದು, ಇದೆಲ್ಲ ಆದ ಬಳಿಕ ಮತ್ತೊಂದು ಕಡೆ ಬಿಜೆಪಿ ಕೂಡ ಅದರದ್ದೇ ಆದ ತಯಾರಿ ಮಾಡ್ಕೊಳ್ತಿದೆಯಲ್ಲ, ಈ ಹೊತ್ತಲ್ಲಿ ಯಾರಿಗೆಷ್ಟು 3ನೇ ರಿಪೋರ್ಟ್ ಪ್ರಕಾರ ಅಂತ ಕೇಳಿದ್ರೆ ಕಾಂಗ್ರೆಸ್ 106 ಸ್ಥಾನಗಳನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಲಿದೆ ಅಂತ ಕೈ ಇಂಟರ್ನಲ್ ಸರ್ವೆ ರಿಪೋರ್ಟ್ ಹೇಳ್ತಾ ಇದೆಯಂತೆ. ಸೊ ಮ್ಯಾಜಿಕ್ ನಂಬರ್ ತಲುಪೋದಿಲ್ಲ ಈ ಕ್ಷಣದಲ್ಲಿ ಅಂತ ಕೈ ಸರ್ವೆನೇ ಹೇಳ್ತಾ ಇರೋದು. ಬಿಜೆಪಿ ಕಾಂಗ್ರೆಸ್ನ ನಡುವೆ ನೆಕ್ ಟು ನೆಕ್ ಫೈಟ್ ಆಗುತ್ತೆ, ಆದರೆ ಕಾಂಗ್ರೆಸ್ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಲಿದೆ. ಬಿಜೆಪಿ 90-100ರ ಒಳಗಡೆ ಬರುತ್ತೆ, JDS 20ರ ಆಸ್ಪಾಸಲ್ಲಿ ಕ್ಷೇತ್ರಗಳನ್ನು ಗೆಲ್ಲಲಿದೆ ಅನ್ನೋದು ಸದ್ಯ ಕಾಂಗ್ರೆಸ್ನ ಸರ್ವೆ ನಂಬರ್ಸ್ ಕೊಡ್ತಾ ಇರೋದು. ಹಾಗಾಗಿ ಕೈಪಾಳ್ಯದಲ್ಲಿ ಸ್ವಲ್ಪ ಟೆನ್ಷನ್ ಶುರುವಾಗಿದೆ. ಈ ಆಂತರಿಕ ಸರ್ವೆಯಲ್ಲಿ 55 ಕ್ಷೇತ್ರಗಳಲ್ಲಿ ಆರಾಮಾಗಿ ಸ್ವಂತ ಬಲದ ಮೇಲೆ ಗೆಲ್ಲುವಂಥ ಅಭ್ಯರ್ಥಿಗಳು ಅಂತ ಗುರುತು ಮಾಡಲಾಗಿದೆಯಂತೆ. ಈ 55 ಕ್ಷೇತ್ರ ಟೆನ್ಷನ್ನೇ ಇಲ್ಲ. ಉಳಿದಂತೆ 80 ಕ್ಷೇತ್ರಗಳಲ್ಲಿ ಸ್ವಲ್ಪ ಟೆನ್ಷನ್ ಇದೆ, 60-40 ರೀತಿಯಲ್ಲಿ. 40% ಆತಂಕ ಇದೆ, 60% ಗೆಲ್ತೀವಿ ಅನ್ನುವಂಥ ಕಾನ್ಫಿಡೆನ್ಸು ಇದೆ. ಬಟ್ ಸ್ವಲ್ಪ ಪ್ರಯತ್ನ ಬೇಕು, ಶತ್ರುಗಳ ಬಗ್ಗೆ ಹುಷಾರಾಗಿರಬೇಕು. ಅಭ್ಯರ್ಥಿಗಳ ಆಯ್ಕೆ ಎಲ್ಲಕ್ಕಿಂತ ಪ್ರಮುಖವಾಗಿ ಅಭ್ಯರ್ಥಿಗಳ ಆಯ್ಕೆ ವಿಚಾರ. ಈಗಾಗಲೇ ಮಂಡ್ಯದಲ್ಲಿ ಸಿದ್ದರಾಮಯ್ಯ ಆಪ್ತರು ಒಂದು ಮಾತು ಹೇಳಿದರು, ಮಾಮೂಲಿ ಗೆಲ್ಲೋರನ್ನ ಅವರವ್ರ ಸ್ವಂತ ಬಲದ ಮೇಲೆ ಗೆಲ್ಲೋರ ವಿಚಾರ ಬಿಡಿ, ಅದನ್ನು ಹೊರತುಪಡಿಸಿದಂತೆ ಸಿದ್ದರಾಮಯ್ಯ ನಾಮಬಲದಿಂದಾನೇ ಗೆದ್ದು ಬರುವ ಕನಿಷ್ಠ 40-50 ಕ್ಷೇತ್ರಗಳಿವೆ ಅಂತ. ಈ ರೀತಿ ಗೆಲ್ಲುವ ಕುದುರೆಗಳನ್ನು ಆಯ್ಕೆ ಮಾಡುವಲ್ಲಿ ಏನಾದರೂ ಎಡವಿದ್ರೆ, DK ಸಿದ್ದು ಬಣ ಅಂತ ಜಟಾಪಟಿ ಆದರೆ ಈ ಕ್ಷೇತ್ರಗಳಲ್ಲಿ ಹೊಡೆತ ಬೀಳಬಹುದು. 80 ಕ್ಷೇತ್ರ Category B ಅಂತ ಅವರು ಮಾಡ್ಕೊಂಡಿರೋದು, ಆರಾಮಾಗಿ ಗೆಲ್ಲೋದು Category A, ಅದು 55, Bಯಲ್ಲಿ ಬರೋದು 80 ಕ್ಷೇತ್ರಗಳು, ಉಳಿದದ್ದೆಲ್ಲ C. ಸದ್ಯದ ಪರಿಸ್ಥಿತಿಯಲ್ಲಿ ಅಲ್ಲಿ ಗೆಲ್ಲೋದು ಕಷ್ಟ, ಕಾಂಗ್ರೆಸ್ ಕಷ್ಟ ಅನ್ನೋ ಸ್ಥಿತಿ ಇರುವಂಥ ಕ್ಷೇತ್ರಗಳು. ಈ ಥರ 3 ವಿಭಾಗಗಳನ್ನಾಗಿ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಸೊ ಕಾಂಗ್ರೆಸ್ಗೆ ಈಗ ಆತಂಕ ಇದೆ, BJPಗಿಂತ ನಾವು ಮುಂದಿದ್ದೀವಿ ಅನ್ನೋ ಸಮಾಧಾನ ಇದ್ರೂ ಸ್ವಂತ ಬಲದ ಮೇಲೆ ಅಧಿಕಾರ ಹಿಡಿಯೋದಕ್ಕೆ ಇನ್ನೂ ಪ್ರಯತ್ನ ಮಾಡಬೇಕು ಅಂತ ಅವರ ಸರ್ವೇನೇ ಹೇಳ್ತಾ ಇದೆ. ಬಟ್ ಅದನ್ನು ಹೊರಗಡೆಯಲ್ಲೂ ಹೇಳ್ಕೊಳ್ಳೋದಿಲ್ಲ, ಕೆಲವು ಮೂಲಗಳಿಂದ ಬರ್ತಾ ಇರುವಂಥ ಇನ್ಫಾರ್ಮೇಷನ್ ಇದು. ಸಿದ್ದರಾಮಯ್ಯ ಅಥವಾ ಯಾರೋ ಒಬ್ಬರು ನಾಯಕತ್ವದ ಕ್ಲಾರಿಟಿಯನ್ನು ತಗೊಳ್ಳದೆ ಹೋದರೆ ಹೈಕಮಾಂಡ್ ಬಹುಶಃ ಕಷ್ಟ ಆಗಬಹುದು.
ತಗೊಂಡ್ರು ಒಂದು ರೀತಿಯಲ್ಲಿ ಕಷ್ಟನೇ, ಇನ್ನೊಂದು ಬಣದವ್ರು ತಿರುಗಿಬಿಡ್ತಾರೆ. ಈ ಆಂತರಿಕ ಕಿತ್ತಾಟವೇ ಕೈಪಾಳ್ಯಕ್ಕೆ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸ್ತಾ ಇದೆ. ಈಗ ಇದು ರಾಜ್ಯ ಕಾಂಗ್ರೆಸ್ನ ಸರ್ವೆಗಳಾದವು, ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ ಮಾಡಿಸಿದ ಸರ್ವೆ, ಕಾಂಗ್ರೆಸ್ ಚುನಾವಣಾ ಚಾಣಕ್ಯಾಗಿ ನೇಮಕ ಆಗಿರುವಂಥ ಸುನಿಲ್ ಕಣಗೋಲು ಸರ್ವೆ, ಇದೆಲ್ಲದರಲ್ಲೂ ಟಿಕೆಟ್ ಫೈಟ್ ಬಣ ಜಗಳದ ವಿಚಾರವೇ ಪ್ರಮುಖವಾಗಿ ಹೈಲೈಟ್ ಆಗಿದೆ. ಇಲ್ಲಿ ಟಿಕೆಟ್ ಹಂಚಿಕೆಯಲ್ಲಿ ಕ್ಲಾರಿಟಿ ಇಲ್ಲದೆ ಹೋದರೆ, ಎಲ್ಲರ ನಡುವೆ ವಿಶ್ವಾಸ ಮೂಡದೇ ಹೋದರೆ ಬಹಳಷ್ಟು ಕ್ಷೇತ್ರಗಳಲ್ಲಿ ಸವಾಲಿದೆ ಅನ್ನೋದು. ಸೊ ಈಗಲೂ ಕೂಡ ರಾಜ್ಯ ನಾಯಕರ ಸರ್ವೆಯಲ್ಲೂ ಇದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. 106ರ ಆಸುಪಾಸಿಗೆ ಹೋಗೋದಕ್ಕೂ ಟಿಕೆಟ್ ವಿಚಾರದಲ್ಲಿ ನಾವು ಕ್ಲಾರಿಟಿ ತಗೊಳ್ಬೇಕು, ಯಾವುದೇ ಗೊಂದಲ ಇಟ್ಟುಕೊಳ್ಳದೆ ಟಿಕೆಟ್ ಹಂಚಿಕೆ ಆದರೆ ಮಾತ್ರ ಇದು ಸಾಧ್ಯ ಒಮ್ಮತದಿಂದ ಅಂತ. ಸೊ ಕಾಂಗ್ರೆಸ್ಗಿರುವಂಥ ಅದ್ಭುತವಾದ ಅವಕಾಶ ಈ ಜಟಾಪಟಿಯಿಂದ ತೊಡಕಾಗಿ ಕಾಡಬಹುದು. ಜಟಾಪಟಿ ಈ ಬಣಜಗಳ ಅನ್ನೋದು ಅವರದ್ದೇ ರಿಪೋರ್ಟಲ್ಲಿ ಹೊರಹೊಮ್ಮತಾ ಇದೆ. ಇದ್ರ ಲಾಭವನ್ನು ಬಿಜೆಪಿ ಪಡ್ಕೊಳ್ಳುತ್ತಾ? ಈಗಾಗಲೇ ಬಿಜೆಪಿ ಬೇಕಾದಷ್ಟು ಆಂತರಿಕ ಸಮಸ್ಯೆಯಿಂದ ಜನ ಸಂಕಲ್ಪ ಯಾತ್ರೆಗೆ ಜನ ಸೇರ್ತಾ ಇಲ್ಲ ಅಂತ ಎಲ್ಲ ಒದ್ದಾಡ್ತಾ ಇದೆ. ಹೈಕಮಾಂಡ್ಗೆ ಅವ್ರದ್ದೇ ಆದ ತಲೆನೋವಿದೆ. ಬಟ್ ದೆಹಲಿ ತಂಡ ಏನು ಎಂಟ್ರಿ ಕೊಡ್ತಾ ಇದೆ, ಅವ್ರು ಕಾಯ್ತಿರೋದು ಕಾಂಗ್ರೆಸ್ನ ಸಮಸ್ಯೆ ಎಲ್ಲಿದೆ ಅನ್ನೋದನ್ನೇ ಕಾಯ್ತಾ ಇದ್ದಾರೆ. ಸೊ ಈ ಸಮಸ್ಯೆಯನ್ನೇ ಬಳಸ್ಕೊಳ್ಳೋದಕ್ಕೆ ಬಿಜೆಪಿ ಏನಾದರೂ ಒಂದು ರಣತಂತ್ರವನ್ನು ರೆಡಿ ಮಾಡಬಹುದು. ಇದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅನ್ನೋದೇ ಕಾಂಗ್ರೆಸ್ ಹೈಕಮಾಂಡ್ನ ವರಿಷ್ಠರ ತಲೆನೋವಿನ ವಿಚಾರ. ರಾಜ್ಯ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತೆ ಕಾತು ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪತ್ತೆ. ಥ್ಯಾಂಕ್ ಯು.